ಸಚಿವ ಸುಧಾಕರ್ಗೆ ಮತ್ತೆ ಕ್ವಾರಂಟೈನ್ ಆತಂಕ ಶುರುವಾಗಿದೆ ಮೂರನೇ ಬಾರಿಗೆ ಕ್ವಾರಂಟೈನ್ ಆಗಬೇಕಾಗಿದೆ ಸಚಿವ ಸುಧಾಕರ್ ಅವರು ಸಚಿವ ಸುಧಾಕರ್ ಆಪ್ತನಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದ ಹಿನ್ನೆಲೆಯಲ್ಲಿ ಈಗ ಕ್ವಾರಂಟೈನ್ ಭೀತಿ ಆವರಿಸಿಕೊಂಡಿದೆ ವಿಧಾನಸೌಧದ ಮೂರನೇ ಮಹಡಿಯಲ್ಲಿರುವ ಕೊಠಡಿಯನ್ನು ಕೂಡ ಸೀಲ್ ಡೌನ್ ಗೆ ಒಳಪಡಿಸಿದ್ದಾರೆ ಆಪ್ತ ಕಾರ್ಯದರ್ಶಿ ಇದ್ದ ಕೊಠಡಿ ಕೂಡ ಸೀಲ್ ಡೌನ್ ಆಗಿದೆ ಮೂರನೇ ಬಾರಿಗೆ ಕ್ವಾರಂಟೈನ್ ಆಗ್ತಾರ ಸುಧಾಕರ್ ಅವರು ಸಚಿವ ಸುಧಾಕರ್ ಅವರ ಆಪ್ತ ಕಾರ್ಯದರ್ಶಿಗೆ ಕೊರೋನಾ ಸೋಂಕು ಕಂಡುಬಂದ ಹಿನ್ನೆಲೆಯಲ್ಲಿ ಕಚೇರಿಯನ್ನ ಸೀಲ್ ಡೌನ್ ಮಾಡಿರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ ಮೂರನೇ ಬಾರಿಗೆ ಕ್ವಾರಂಟೈನ್ ಆಗ್ತಾರಾ ಈಗ ಸಚಿವ ಸುಧಾಕರ್ ಅವರು ಅನ್ನೋದು ಈಗ ಇರುವಂತ ಪ್ರಶ್ನೆ ಮೂರನೇ ಬಾರಿಗೆ ಕ್ವಾರಂಟೈನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಆಪ್ತ ಕಾರ್ಯದರ್ಶಿ ವಿಧಾನಸೌಧದ ಮೂರನೇ ಮಹಡಿಯಲ್ಲಿರುವಂತ ಕೊಠಡಿಯಲ್ಲಿ ಸೀಲ್ ಡೌನ್ ಒಳಪಡಿಸಿದ್ದಾರೆ ಆಪ್ತ ಕಾರ್ಯದರ್ಶಿಗೆ ಕೊರೋನಾ ಸೋಂಕು ಕಂಡು ಬಂದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅವರ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಇರ್ತಾರೆ ಸೊ ಅವರೆಲ್ಲರೂ ಈಗ ಕ್ವಾರಂಟೈನ್ ಗೆ ಒಳಗಾಗಬೇಕು ಜೊತೆಗೆ ಅವರ ಕಚೇರಿ ಅವರೆಲ್ಲಿ ಇರ್ತಾ ಇದ್ರು ಆ ಕಚೇರಿಯನ್ನ ಸೀಲ್ ಡೌನ್ ಮಾಡಿದ್ದಾರೆ ಅವರ ನಿವಾಸವನ್ನ ಸೀಲ್ ಡೌನ್ ಮಾಡ್ಕೊಳ್ತಾರೆ ಸಚಿವ ಸುಧಾಕರ್ ಅವರು ಅವರ ಆಪ್ತ ಕಾರ್ಯದರ್ಶಿಗೆ ಕೊರೋನಾ ಸೋಂಕು ಕಂಡು ಬಂದ ಹಿನ್ನೆಲೆಯಲ್ಲಿ ಅವರು ಕೂಡ ಈಗ ಕ್ವಾರಂಟೈನ್ ಆಗಬೇಕಾಗಿದೆ ಹಾಗೊಂದು ವೇಳೆ ಸುಧಾಕರ್ ಅವರು ಕ್ವಾರಂಟೈನ್ ಗೆ ಒಳಪಟ್ಟರೆ ಇದು ಮೂರನೇ ಬಾರಿಗೆ ಸಚಿವ ಸುಧಾಕರ್ ಅವರು ಕ್ವಾರಂಟೈನ್ ಆಗ್ತಾ ಇರೋದು ಅನ್ನೋದನ್ನ ಕಂಡು ಬರ್ತಾ ಇದೆ ಮೂರನೇ ಬಾರಿಗೆ ಕ್ವಾರಂಟೈನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ರಿಂದ ಸುಕೇಶ್ ಸಚಿವ ಸುಧಾಕರ್ ಅವರ ಆಪ್ತ ಕಾರ್ಯದರ್ಶಿಗೆ ಕೊರೋನಾ ಸೋಂಕು ಕಂಡು ಬಂದ ಹಿನ್ನೆಲೆಯಲ್ಲಿ ಅವರ ಕ್ಲೋಸ್ ಕಾಂಟ್ಯಾಕ್ಟ್ ಯಾರು ಅವರೆಲ್ಲರೂ ಕ್ವಾರಂಟೈನ್ ಆಗಬೇಕು ಈಗ ಸಚಿವ ಸುಧಾಕರ್ ಅವರು ಕೂಡ ಕ್ವಾರಂಟೈನ್ ಆಗ್ತಾರಾ ಖಂಡಿತ ಹೌದು ಯಾಕಂದ್ರೆ ಈ ಹಿಂದೆ ಎರಡು ಬಾರಿ ಕೂಡ ಅವರ ಆಪ್ತವಲ್ಲಿದ್ರು ಒಂದು ಒಮ್ಮೆ ಅವರ ಕುಟುಂಬದಲ್ಲಿ ಕೂಡ ಕೊರೋನಾ ಪಾಸಿಟಿವ್ ಮೂರು ಪ್ರಕರಣಗಳು ಮತ್ತು ಅವರ ಅಡಿಗೆ ಬಟ್ಟು ಕೂಡ ಪಾಸಿಟಿವ್ ಬಂದಿತ್ತು ಹಾಗೆ ಅವ್ರ ಮನೆಯಲ್ಲಿ ನಾಲ್ಕು ಪ್ರಕರಣ ಬಂದು ಹಿಂದೆ ಅವ್ರು ಕ್ವಾರಂಟೈನ್ ಆಗಿದ್ರು ಆ ನಂತರದಲ್ಲಿ ಮತ್ತೊಮ್ಮೆ ಹೊರಗೆಲ್ಲ ಓಡಾಡಿದಂತ ಸಂದರ್ಭದಲ್ಲಿ ಅವ್ರ ಆಪ್ತವಲಯದಲ್ಲಿ ಪಾಸಿಟಿವ್ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರು ಎರಡು ಬಾರಿ ಕೂಡ ಹಿಂದೆ ಕ್ವಾರಂಟೈನ್ ಆಗಿದ್ರು ಈಗ ಮೂರನೇ ಬಾರಿ ಮತ್ತೆ ಕೊರೋನಾ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರ ಬೆನ್ನತ್ತಿದಂತೆ ಕಾಣಿಸ್ತಾ ಇದೆ ಯಾಕಂತಂದ್ರೆ ಅವರ ಕಚೇರಿ ಏನಿತ್ತು ಕಚೇರಿಯಲ್ಲಿದ್ದಂತ ಆಪ್ತ ಸಹಾಯಕರು ಮತ್ತು ಅವ್ರ ಜೊತೆಗೆ ಇರುವಂತ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು ಹಾಗಾಗಿ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಇರುವಂತಹ 339 ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವರ ಕೊಠಡಿ ಕಚೇರಿ ಮತ್ತು ಅದರ ಪಕ್ಕದ 339A ಅಂದ್ರೆ ಅವರ ಆಪ್ತ ಸಹಾಯಕ ಸಿಬ್ಬಂದಿಗಳು ಎರಡು ಕೊಠಡಿಗಳ ನಡುವೆ ಓಡಾಡ್ತಾ ಇದ್ದಿದ್ರಿಂದ ಎರಡು ಕೊಠಡಿಗಳನ್ನ ಈಗ ಸೀಲ್ ಡೌನ್ ಮಾಡಲಾಗಿದೆ ಮತ್ತು ಸುಧಾಕರ್ ಅವರು ಅಧಿಕೃತವಾಗಿ ಇದುವರೆಗೆ ಕೂಡ ತಮ್ಮ ಕ್ವಾರಂಟೈನ್ ಎಲ್ಲೂ ಕೂಡ ಪ್ರಕಟಿಸಿಲ್ಲ ಬಹುತೇಕ ಅವರು ಕ್ವಾರಂಟೈನ್ ಆಗಲೇಬೇಕಾಗಿತ್ತು ಕಾರಣ ಅಂತ ಹಿಂದೆಯೂ ಕೂಡ ಎರಡು ಬಾರಿ ಅವರ ಆಪ್ತ ವಲಯದಲ್ಲೇ ಕಾಣಿಸಿಕೊಂಡಾಗ ಅವರು ಅನಿವಾರ್ಯವಾಗಿ ಕ್ವಾರಂಟೈನ್ ಆಗಬೇಕಾಗಿತ್ತು ಇದು ಮೂರನೇ ಬಾರಿ ಅಂತ ಪರಿಸ್ಥಿತಿನ ಅವರಿಗೆ ಎದುರಿಸ್ತಾ ಇದ್ದಾರೆ ದಿವ್ಯಜ್ಯೋತಿ ಓಕೆ ಈಗ ಸುಧಾಕರ್ ಅವರು ಈಗ ಎಲ್ಲಿದ್ದಾರೆ ಸರ್ಕಾರದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರಾ ಅಥವಾ ಏನ್ ಇದ್ರ ಬಗ್ಗೆ ಏನ್ ಸ್ಪಷ್ಟನೆ ಸಿಗ್ತಾ ಇದೆ ಬೆಳಿಗ್ಗೆ ಯುವ ಸಮುದಾಯದ ಜೊತೆಗೆ ಒಂದು ವರ್ಚುವಲ್ ರ್ಯಾಲಿ ಮಾಡದಂತೆ ಕಾಣಿಸ್ತಾ ಇತ್ತು ಆ ನಂತರದಲ್ಲಿ ಅವರು ಅಧಿಕೃತವಾಗಿ ಈಗ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದ್ರೆ ಅವರ ಕಚೇರಿ ಸಂಪೂರ್ಣವಾಗಿ ಸೀಲ್ ಡೌನ್ ಆಗಿದೆ ಯಾಕಂತಂದ್ರೆ ಅವರ ಕಚೇರಿಯಲ್ಲಿ ಇದ್ದಂತಹ ಸಿಬ್ಬಂದಿಗಳು ಅವ್ರು ಬರ್ತಾ ಹೋಗ್ತಿದ್ದಂತ ಕಚೇರಿ ಅದಾಗಿದ್ರಿಂದ ಅವರ ಕಚೇರಿ ಮತ್ತು ಪಕ್ಕದ ಅವರ ಆಪ್ತ ಸಿಬ್ಬಂದಿಯ ಕಚೇರಿ ಎರಡೂ ಕೊಠಡಿಗಳನ್ನು ಕೂಡ ಸೀಲ್ ಡೌನ್ ಮಾಡಿರುವಂತದ್ದು ಹಾಗಾಗಿ ವಿಧಾನಸೌಧದ ತಮ್ಮ ಕಚೇರಿಗೂ ಕೂಡ ಸಚಿವರು ಬರಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಹಿಂದೆ ಎರಡು ಬಾರಿ ಕೂಡ ಇಂಥದ್ದೇ ಪರಿಸ್ಥಿತಿಯಲ್ಲಿ ಅವರು ಕ್ವಾರಂಟೈನ್ ಒಳಗಾಗಿದ್ರಿಂದ ಸಹಜವಾಗಿ ಈಗಲೂ ಕೂಡ ಅನಿವಾರ್ಯವಾಗಿ ಅವರು ಮತ್ತೆ ಕ್ವಾರಂಟೈನ್ಗೆ ಒಳಗಾಗಲೇಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಥವಾ ಅವರೇನಾದ್ರೂ ಕಚೇರಿಗೆ ಬರೆದ ಸಾಕಷ್ಟು ದಿನಗಳೇನಾದ್ರು ಆಗಿತ್ತಾ ಹಾಗಾಗಿ ಏನಾದ್ರು ನಾವು ಅಂತರ ಕಾಯ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಏನಾದ್ರು ಅವ್ರು ತೀರ್ಮಾನ ಮಾಡಿದ್ರೆ ಅನ್ನೋದು ಮಾಹಿತಿ ಇನ್ನು ಹೆಚ್ಚಾಗಿ ಸಿಕ್ಕಿಲ್ಲ ಆದ್ರೆ ಒಂದಂತೂ ಸ್ಪಷ್ಟ ಅವರ ಆಪ್ತ ಸಹಾಯಕರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿರೋದ್ರಿಂದ ಸಹಜವಾಗಿ ಅವರು ಕೂಡ ಮತ್ತೊಮ್ಮೆ ಮೂರನೇ ಬಾರಿ ಕೊರೋನಾ ಕಾರಣಕ್ಕಾಗಿ ಕ್ವಾರಂಟೈನ್ ಆಗಬೇಕಾದಂತ ಒಂದು ಪರಿಸ್ಥಿತಿ ಅಂತ ಎದುರಿಸ್ತಾ ಇದ್ದಾರೆ ದಿವ್ಯಜ್ಯೋತಿ ಕೊಠಡಿ ಎಲ್ಲ ಸ್ಯಾನಿಟೈಸ್ ಆಗಿದೆಯಾ ಸುಕೇಶ್ ಖಂಡಿತ ಹೌದು ಯಾಕಂತಂದ್ರೆ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಂತ ನಂತರದಲ್ಲಿ ಸೀಲ್ ಡೌನ್ ಮಾಡುವ ಮುಂಚೆ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಲಾಗುತ್ತೆ ಹಾಗಾಗಿ ಎರಡೂ ಕೊಠಡಿಗಳನ್ನ ಅವರ ಕಚೇರಿ ಮತ್ತು ಅವರ ಆಪ್ತ ಸಹಾಯಕರು ಇದ್ದಂತ ಕಚೇರಿಗಳು ಏನಿತ್ತು ಎರಡು ಕೊಠಡಿಗಳನ್ನ ಕೂಡ ಸ್ಯಾನಿಟೈಸ್ ಮಾಡಲಾಗಿದೆ ಸ್ಯಾನಿಟೈಸ್ ಮಾಡಿದ ನಂತರದಲ್ಲಿ ಸೀಲ್ ಡೌನ್ ಮಾಡಿರುವಂತದ್ದು ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಗೆ ಆ ಕೊಠಡಿಗಳ ಸುತ್ತ ಯಾರು ಕೂಡ ಸುತ್ತ ಇಲ್ಲ ಅಂದ್ರೆ ಬೀಗವನ್ನು ಹಾಕಲಾಗಿದೆ ಮತ್ತು ಅಧಿಕೃತವಾಗಿ ಚೇರ್ ಗಳನ್ನ ಕೂಡ ಅಡ್ಡ ಇಡಲಾಗಿದೆ ಡೋರ್ಗೆ ಹಾಗಾಗಿ ಅಲ್ಲಿ ಹೋದ್ರೆ ಅದೇನೋ ಲಾಕ್ ಡೌನ್ ಅಥವಾ ಸೀಲ್ ಡೌನ್ ಆಗಿದೆ ಅನ್ನುವಂತ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗುವಂತ ರೀತಿಯಲ್ಲಿ ಇಡಲಾಗಿದೆ ಹಾಗಾಗಿ ಸದ್ಯಕ್ಕೆ ಯಾರು ಕೂಡ ಅಕ್ಕಡೆ ಸುಳಿತಾ ಇಲ್ಲ ದಿವ್ಯಜ್ಯೋತಿ ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ